स्काउट्स गाइड्स न अंतर्राष्ट्रीय संस्थे इंद सांस्कृतिक जांबूरी एंब सम्मेलनवन्न मूडबिदिरेयल्लि आयोजिसलागिदे। ई सम्मेलनद व्यवस्थेयन्न आळ्वा संस्थेय आश्रयदल्लि मोहन आळ्वा वहिसिकोंडिद्दारे। ಈ ಕುರಿತು ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಸ್ಕೌಟ್ಸ್ ಗೈಡ್ಸ್ ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ, ಈ ಸಮ್ಮೇಳನದಲ್ಲಿ ಭಾರತದ ವಿವಿಧ ರಾಜ್ಯದಿಂದ ಸುಮಾರು 40,000 ಮಕ್ಕಳು, 10,000 ಶಿಕ್ಷಕರು ಹಾಗೂ 25,000 ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ಎಂದರು। ಹಾಗೆಯೇ ಈ ಸಮ್ಮೇಳನಕ್ಕೆ ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು 1,000 ವಿದ್ಯಾರ್ಥಿಗಳು ಭಾಗವಹಿಸುವಂತೆ ತಿಳಿಸಿದರು। ಈವರೆಗೂ 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಬ್ಬದ ರೀತಿಯಲ್ಲಿ ಆಚರಿಸೋಣ ಎಂದರು। ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಾಮಣಿ, ಸ್ಕೌಟ್ಸ್ ಗೈಡ್ಸ್ ನ ಜಿಲ್ಲಾ ಮುಖ್ಯ ಆಯುಕ್ತ ಎಚ್.ಡಿ. ರಮೇಶ್, ಸ್ಕೌಟ್ಸ್ ಗೈಡ್ಸ್ ನ ಜಿಲ್ಲಾ ಆಯುಕ್ತ ಶಕುಂತಲಾ ಚಂದ್ರಶೇಖರ್ ಮುಂತಾದವರು ಉಪಸ್ಥಿತರಿದ್ದರು। ಮತ್ತು ಪ್ರಕೃತಿಯ ಆರಾಧಕನೇ ಮಾಡತಕ್ಕಂತದ್ದು, ಅದನ್ನ ಕಾಪಾಡತಕ್ಕಂತದ್ದು ಸಹಬಾಳ್ವೆ, ಇದೆಲ್ಲದಕ್ಕೂ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್। ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಕುಟುಂಬಗಳು ಇದಕ್ಕೋಸ್ಕರ ದುಡಿದಿರತಕ್ಕಂತದ್ದು ನಮಗೆಲ್ಲ ಗೊತ್ತಿರೋ ವಿಚಾರ। ಪ್ರಸ್ತುತ ರಮೇಶ್ ಶಾಸ್ತ್ರಿಯವರ ಮಾರ್ಗದರ್ಶನದಲ್ಲಿ ಬಿಂದು ಕುಮಾರ್ ಅವರು, ಇನ್ನು ಅನೇಕ ಮುಖಂಡರುಗಳು, ಭಾರತಿ ಚಂದ್ರಶೇಖರ್ ಅವರು, ಪರಮೇಶ್ ಅವರು ಇತ್ಯಾದಿ ಮುಖಂಡರುಗಳು ದುಡಿತಾ ಇರತಕ್ಕಂತದ್ದು ನಮಗೆಲ್ಲ ಬಹಳ ಸಂತೋಷ ಇದೆ। ಬಹುಶಃ ಶಿವಮೊಗ್ಗ ಜಿಲ್ಲೆ ಇತಿಹಾಸದಲ್ಲಿ ಬರೀಬೇಕು ಅಂತ ಹೇಳಿದಾಗ ಸ್ಕೌಟ್ ಗೈಡ್ಸ್ನ ಇತಿಹಾಸವನ್ನು ಬರೀಲೇಬೇಕಾಗ್ತದೆ। ಸ್ಕೌಟ್ ಗೈಡ್ಸ್ನ ಜಾಂಬೂರಿ ನಡೆದಿರತಕ್ಕಂತದ್ದು ಇಲ್ಲಿ, ಮತ್ತು ಅನೇಕ ರಾಷ್ಟ್ರಮಟ್ಟದ ರಾಜ್ಯಮಟ್ಟದ ಕಾರ್ಯಕ್ರಮಗಳನ್ನು ಶಿವಮೊಗ್ಗ ಜಿಲ್ಲೆಯವರು ನಡೆಸಿಕೊಟ್ಟಿದ್ದಾರೆ। ಈ ಒಂದು ಜಾಂಬೂರಿಯ ಬಗ್ಗೆ ನಮ್ಮ ನಾಯಕರು, ಈ ಒಂದು ಜಾಂಬೂರಿಯ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿರತಕ್ಕಂಥ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ತಮಗೆ ಉದ್ದೇಶಿಸಿ ಈ ಸಾಂಸ್ಕೃತಿಕ ಮೇಳ ಯಾವ ರೀತಿ ಇರ್ತದೆ, ಜಾಂಬೂರಿಯೇ ಇರ್ತದೆ, ನಾವು ರೆಗ್ಯುಲರ್ ಆಗಿ ಸ್ಕೌಟ್ ಗೈಡ್ಸ್ ಅವರು ನಡೆಸತಕ್ಕಂಥ ಜಾಂಬೂರಿ ಮತ್ತು ಸಾಂಸ್ಕೃತಿಕ ಜಾಂಬೂರಿ, ಇದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ ಏನು ಅಂತಕ್ಕಂಥದ್ದನ್ನು ಅವರು ತಮಗೆ ತಿಳಿಸ್ತಾರೆ। ಅದಕ್ಕೆ ಮುನ್ನ ನಾವು ಸ್ವಲ್ಪ ತಡವಾಗಿ ಬಂದಿದ್ದೇವೆ, ಅದಕ್ಕೆ ನಾನು ಮಾಧ್ಯಮದ ಎಲ್ಲ ನಮ್ಮ ಸ್ನೇಹಿತರಲ್ಲಿ ಮತ್ತು ನಮ್ಮ ಸಂಸ್ಥೆಯ ಮುಖ್ಯ ಆಯುಕ್ತರಲ್ಲಿ ಇತರೆ ಪದಾಧಿಕಾರಿಗಳಲ್ಲಿ ನಾನು ಕ್ಷಮೆಯನ್ನು ಕೋರ್ತೇನೆ। ನಾನು ಕೊನೆಯದಾಗಿ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಮಾಧ್ಯಮಗಳ ಮೂಲಕ ಇದೊಂದು ರಚನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮ, ಜೋಡಿಸ್ತಕ್ಕಂಥ ಕಾರ್ಯಕ್ರಮ ಇದು, ಜನಗಳ ಹೃದಯವನ್ನು ಮಕ್ಕಳ ಹೃದಯವನ್ನು ಜೋಡಿಸಿ ಅವರನ್ನು ಇನ್ನೂ ಹೆಚ್ಚಿನ ಪ್ರತಿಭಾವಂತ ಭಾರತದ ಉತ್ತಮ ಪ್ರಜೆಗಳನ್ನಾಗಿ ಮಾಡತಕ್ಕಂಥ ಒಂದು ಕ್ರಿಯೆ ಇದು। ಅದರಿಂದ ತಾವುಗಳು ಇದಕ್ಕೆ ಹೆಚ್ಚಿನ ಒಂದು ರೀತಿಯ ಪ್ರಚಾರ ಅಂತ ನಾನು ಹೇಳೋದಿಲ್ಲ, ಎಲ್ಲ ರೀತಿ ಇದರ ಎಲ್ಲ ಸದುಪಯೋಗವನ್ನು ನಮ್ಮ ವಿದ್ಯಾರ್ಥಿಗಳು ಪಡೆಯಬೇಕು ನಮ್ಮ ಆಶೆ। ಇದಕ್ಕೊಂದು 30 ಕೋಟಿಗೂ ಮಿಕ್ಕಿದಂಥ ಖರ್ಚುಗಳು ಬರುವುದು ನಮಗೆಲ್ಲ ಗೊತ್ತಿರುವಂಥ ವಿಚಾರ। ಇದರ ಹಿಂದಿನ ಲೆಕ್ಕಾಚಾರಗಳನ್ನು ತೆಗೆದರೆ ಮಕ್ಕಳಿಗೆ ಒಂದು 600 ರೂಪಾಯಿಯ ಒಂದು ಕಿಟ್ಟನ್ನು ಮಕ್ಕಳಿಗೆ ಕೊಡಬೇಕು ಪ್ರತಿಯೊಬ್ಬರಿಗೂ, ಇದರ ಜೊತೆ ಒಳ್ಳೆಯ ಒಂದು ಊಟೋಪಚಾರ ಅವರಿಗೆ ಕೊಡಬೇಕು, ಎಲ್ಲ ರೀತಿಯ ಒಂದು ಮನಸ್ಸನ್ನು ಕಟ್ಟುವ ಕೆಲಸ ಈ ಸಂದರ್ಭದಲ್ಲಿ ಅರ್ಥಪೂರ್ಣವಾಗಿ ಆಗಬೇಕು। ಈ ದೃಷ್ಟಿಯಲ್ಲಿ ನಮಗೆ ಸರ್ಕಾರ